ನಮಸ್ಕಾರ. ಮುಖ್ಯಾಂಶಗಳು. ಕೋವಿಡ್ ಲಸಿಕೆ ಕಾರ್ಯಕ್ರಮ ಅನುಷ್ಠಾನಕ್ಕೆ ಕೇಂದ್ರದಿಂದ ಪರಿಷ್ಕೃತ ಮಾರ್ಗಸೂಚಿ. ಉತ್ಪಾದನೆಯ ಶೇಕಡ 75ರಷ್ಟು ಲಸಿಕೆ ಖರೀದಿಸಿ ರಾಜ್ಯಗಳಿಗೆ ಉಚಿತವಾಗಿ ಹಂಚಿಕೆ. ಶಾಲೆಗಳ ಆರಂಭಕ್ಕೂ ಮುನ್ನ ಖಾಸಗಿ ಸಂಸ್ಥೆಗಳಿಂದ ಶುಲ್ಕ ವಸೂಲಿ ಹಿನ್ನೆಲೆ ಸಂಬಂಧಿಸಿದ ಶಾಲಾ ಮಂಡಳಿ ವಿರುದ್ಧ ಕ್ರಮ, ಸಚಿವ ಸುರೇಶ್ ಕುಮಾರ್. ಕೇಂದ್ರದಿಂದ ರಾಜ್ಯಕ್ಕೆ ಶೇಂಗಾ ತೊಗರಿ ಬಿತ್ತನೆ ಬೀಜಗಳ 8000 ಕಿಟ್ ಪೂರೈಕೆ, ಶೀಘ್ರವೇ ರೈತರಿಗೆ ವಿತರಣೆ, ಬಿಸಿ ಪಾಟೀಲ್. ಫ್ರೆಂಚ್ ಓಪನ್ ಟೆನಿಸ್, ಜ್ವರೇವ್ ಸಿಸಿಪಾಸ್ ಸೆಮಿಫೈನಲ್ ಪ್ರವೇಶ, ತಮಾರಾ ಅನಸ್ತಾಸಿಯಾಗು 4ರ ಘಟ್ಟದಲ್ಲಿ ಸ್ಥಾನ. ರಾಷ್ಟ್ರೀಯ ಕೋವಿಡ್ 19 ಲಸಿಕೆ ಕಾರ್ಯಕ್ರಮದ ಅನುಷ್ಠಾನಕ್ಕಾಗಿ ಕೇಂದ್ರ ಸರ್ಕಾರ ಪರಿಷ್ಕೃತ ಮಾರ್ಗಸೂಚಿ ಬಿಡುಗಡೆ ಮಾಡಿದ್ದು, ಉತ್ಪಾದನೆಯ ಶೇಕಡ 75ರಷ್ಟು ಲಸಿಕೆಗಳನ್ನು ಸಂಗ್ರಹಿಸಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಉಚಿತವಾಗಿ ನೀಡಲು ನಿರ್ಧರಿಸಿದೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ನಿನ್ನೆ ಈ ಕುರಿತು ಮಾರ್ಗಸೂಚಿ ಪ್ರಕಟಿಸಿದ್ದು, ಲಸಿಕೆ ತಯಾರಕರು ಉತ್ಪಾದಿಸುವ ಲಸಿಕೆಯಲ್ಲಿ ಶೇಕಡ 75ರಷ್ಟು ಕೇಂದ್ರ ಸರ್ಕಾರವೇ ಸಂಗ್ರಹಿಸಲಿದೆ. ಈ ಪ್ರಮಾಣವನ್ನು ಎಲ್ಲಾ ರಾಜ್ಯಗಳಿಗೆ ವಿತರಣೆ ಮಾಡಲಾಗುತ್ತದೆ. ದೇಶಾದ್ಯಂತ ಎಲ್ಲಾ ಸರ್ಕಾರಿ ಲಸಿಕಾ ಕೇಂದ್ರಗಳಲ್ಲಿ ನಾಗರಿಕರಿಗೆ ಉಚಿತವಾಗಿ ಈ ಲಸಿಕೆ ನೀಡಲಾಗುತ್ತದೆ. ಪರಿಷ್ಕೃತ ಮಾರ್ಗಸೂಚಿ ಇದೇ 21ರಿಂದ ಜಾರಿಗೆ ಬರಲಿದೆ. ಇದರನ್ವಯ ಜನಸಂಖ್ಯೆ, ಸೋಂಕಿನ ಪ್ರಮಾಣ, ಲಸಿಕೆಯ ಪ್ರಗತಿಯಂತಹ ಮಾನದಂಡಗಳ ಆಧಾರದ ಮೇಲೆ ಲಸಿಕೆ ಪ್ರಮಾಣವನ್ನು ಆಯಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಪೂರೈಕೆ ಮಾಡಲಾಗುತ್ತದೆ. ಪರಿಷ್ಕೃತ ಮಾರ್ಗಸೂಚಿಯಲ್ಲಿ ದೇಶೀಯ ಲಸಿಕಾ ತಯಾರಕರಿಗೆ ನೇರವಾಗಿ ಖಾಸಗಿ ಆಸ್ಪತ್ರೆಗಳಿಗೆ ಲಸಿಕೆಗಳನ್ನು ನೀಡುವ ಆಯ್ಕೆಯನ್ನು ನೀಡಲಾಗಿದೆ. ಇದನ್ನು ಅವರು ಮಾಸಿಕ ಉತ್ಪಾದನೆಯ ಶೇಕಡ 25ಕ್ಕೆ ಸೀಮಿತಗೊಳಿಸಲಾಗುತ್ತದೆ ಎಂದು ತಿಳಿಸಲಾಗಿದೆ. ಶಾಲೆಗಳು ಆರಂಭಕ್ಕೂ ಮುನ್ನ ಶುಲ್ಕ ವಸೂಲಿ ಮಾಡುತ್ತಿರುವ ಖಾಸಗಿ ಶಾಲೆಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಚಾಮರಾಜನಗರದಲ್ಲಿ ನಿನ್ನೆ ತಿಳಿಸಿದ್ದಾರೆ. ಸಚಿವರು ಈ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಗುಂಡ್ಪೇಟೆ ತಾಲೂಕಿನ ಶಿವಪುರ ಗ್ರಾಮದಲ್ಲಿ ಕೋವಿಡ್ ನಿಯಂತ್ರಣ ಟಾಸ್ಕ್ಫೋರ್ಸ್ ಸಭೆ ಬಳಿಕ ಸಚಿವರು, ಖಾಸಗಿ ಆಸ್ಪತ್ರೆಗಳು ಶಾಲೆಗಳ ಆರಂಭಕ್ಕೂ ಮುನ್ನವೇ ಶುಲ್ಕ ವಸೂಲಿ ಮಾಡುತ್ತಿರುವ ಬಗ್ಗೆ ಇಲಾಖೆಯ ಗಮನಕ್ಕೆ ಬಂದಿದೆ. ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಈ ಬಗ್ಗೆ ಶೀಘ್ರವೇ ಶಿಕ್ಷಣ ಇಲಾಖೆಯ ಆಯುಕ್ತರೊಂದಿಗೆ ಚರ್ಚಿಸಿ ಸಂಬಂಧಪಟ್ಟ ಖಾಸಗಿ ಶಾಲೆಗಳ ವಿರುದ್ಧ ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದ್ದಾರೆ. ಏನು ಈ ರೀತಿ ದೂರುಗಳು ಬರ್ತಾ ಇದೆ ಅದರ ಬಗ್ಗೆ ನಮ್ಮ ಶಿಕ್ಷಣ ಇಲಾಖೆಯ ಆಯುಕ್ತರು ಸೂಕ್ತ ಕ್ರಮವನ್ನ ಸೂಕ್ತ ಒಂದು ನಿರ್ಧಾರವನ್ನ ಕೈಗೊಳ್ತಾ ಇದ್ದಾರೆ. ರಾಜ್ಯದಲ್ಲಿ ಮುಂಗಾರು ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಕೃಷಿ ಸಚಿವ ಬಿಸಿ ಪಾಟೀಲ್ ನಿನ್ನೆ ತುಮಕೂರು ಜಿಲ್ಲಾ ಸಭಾಂಗಣದಲ್ಲಿ ಜನಪ್ರತಿನಿಧಿಗಳು ಹಾಗೂ ಜಿಲ್ಲಾ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ರೈತರಿಗೆ ರಸಗೊಬ್ಬರ, ಬಿತ್ತನೆ ಬೀಜಗಳ ಪೂರೈಕೆ ಕುರಿತು ಚರ್ಚಿಸಿದರು. ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ, ಶಾಸಕರುಗಳಾದ ಎಂವಿ ವೀರಭದ್ರಯ್ಯ, ಜ್ಯೋತಿ ಗಣೇಶ್, ಮಸಾಲೆ ಜಯರಾಮ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಸುದ್ದಿಗಾರರೊಂದಿಗೆ ಬಿಸಿ ಪಾಟೀಲ್, ರೈತರು ಬಹುಧಾನ್ಯ ಬೆಳೆ ಬೆಳೆಯುವುದರಿಂದ ಅವರ ಆದಾಯ ದ್ವಿಗುಣಗೊಳ್ಳುತ್ತದೆ. ಈ ನಿಟ್ಟಿನಲ್ಲಿ ರೈತರನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ರಾಷ್ಟೀಯ ಆಹಾರ ಭದ್ರತಾ ಯೋಜನೆಯಡಿ ಕೇಂದ್ರ ಸರ್ಕಾರ ಉಚಿತವಾಗಿ ಶೇಂಗಾ ಮತ್ತು ತೊಗರಿ ಬಿತ್ತನೆಯ ಕಿಟ್ಗಳನ್ನು ನೀಡುತ್ತಿದೆ. ರಾಜ್ಯಕ್ಕೆ ಈಗಾಗಲೇ 8000 ಕಿಟ್ಗಳು ದೊರೆತಿದ್ದು ಶೀಘ್ರವೇ ರೈತರಿಗೆ ವಿತರಿಸಲಾಗುವುದು ಎಂದು ತಿಳಿಸಿದರು. ಈ ಬಾರಿ ಕಳೆದ ವರ್ಷಕ್ಕಿಂತಲೂ ಹೆಚ್ಚಿನ ಪ್ರಮಾಣದ ಮುಂಗಾರು ಮಳೆಯಾಗಿದ್ದು ರೈತರು ಬಿತ್ತನೆ ಮಾಡಲು ತಯಾರಿ ಮಾಡಿಕೊಂಡಿದ್ದಾರೆ. ಅಗತ್ಯವಿರುವ ರಸಗೊಬ್ಬರ ಮತ್ತು ಬಿತ್ತನೆ ಬೀಜಗಳನ್ನು ಪೂರೈಸಲಾಗುವುದು. ಅನಾಮಿಕ ಹೆಸರಿನ ಬಿತ್ತನೆ ಬೀಜಗಳನ್ನು ಬಳಸಬಾರದು ಎಂದು ಸಚಿವರು ಎಚ್ಚರಿಕೆ ನೀಡಿದರು. ಇವತ್ತು ಎಲ್ಲ ಚರ್ಚೆಯಲ್ಲಿ ಬಂದಾಗ ಸ್ವಲ್ಪ ಶೇಂಗಾ ಬೀಜದ ಅವಶ್ಯಕತೆ ಬರುತ್ತೆ ಅಂತ ಹೇಳಿದರೆ ಶೇಂಗಾ ಬೀಜ ಮತ್ತು ಗೊಬ್ಬರ, DAP ಗೊಬ್ಬರ ಬೇಕಾಗ್ತದೆ. ಆ ನಿಟ್ಟಿನಲ್ಲಿ DAP ಗೊಬ್ಬರ ಈ ಜಿಲ್ಲೆಗೆ ಏನು ಬೇಕೋ ಅದಷ್ಟನ್ನು ಪೂರೈಸಲಿಕ್ಕೆ ನಾವು ಪೂರೈಸ್ತೇವೆ ಅಂತ ಹೇಳಿದ್ದೇವೆ. ಅದನ್ನು ಖಂಡಿತವಾಗಿ ಪೂರೈಕೆ ಮಾಡ್ತೀವಿ. ಅದರ ಜೊತೆಗೆ NFSM ಅಲ್ಲಿ ಕೂಡ ಇವತ್ತು 8000 ಪ್ಯಾಕೆಟ್ ತೊಗರಿ ಮತ್ತು ಶೇಂಗಾ ಬೀಜವನ್ನು ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆಯಲ್ಲಿ ನಾವು ಕೊಡ್ತಾ ಇದ್ದೇವೆ. ಇದರ ಉದ್ದೇಶ ರೈತರು ಬಹು ಬೆಳೆಗಳನ್ನು ಬೆಳೆಯಬೇಕು,
ಆ ನಿಟ್ಟಿನಲ್ಲಿ ಅಕ್ಕಡಿ ಹಾಕಬೇಕು, ತೊಗರಿಯಲ್ಲಿ ತೊಗರಿ ಹಾಕಬೇಕು, ಶೇಂಗಾದಲ್ಲಿ ತೊಗರಿ ಹಾಕೋದು, ರಾಗಿಯಲ್ಲಿ ತೊಗರಿ ಹಾಕೋದು, ಈ ರೀತಿ ಮಾಡೋದ್ರಿಂದ ರೈತರು ಬಹುಬೆಳೆಗಳನ್ನು ಬೆಳೆದ್ರೆ ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಅಂತ ನಮ್ಮ ಕೇಂದ್ರ ಸರ್ಕಾರ ಈ 8000ಕ್ಕಿಂತ ಹೆಚ್ಚು ಕಿಟ್ಗಳನ್ನು ಫ್ರೀಯಾಗಿ ಪೈಲಟ್ ಆಗಿ ನಾವು ಈ ವರ್ಷ ಕೊಟ್ಟಿದ್ದಾರೆ. ಅದರ ಒಂದು ಸದುಪಯೋಗವನ್ನು ಕೂಡ ಮಾಡ್ಕೋಬೇಕು ಅಂತೇಳಿ ನಾವು ಹೇಳಿದ್ದೇವೆ. ಅದರ ಜೊತೆ ವಿತರಣೆ ಮಾಡುವಂಥ ಸಂದರ್ಭದಲ್ಲಿ ಕೃತಕ ಅಭಾವವನ್ನು ಸೃಷ್ಟಿ ಮಾಡಿ ಹೆಚ್ಚಿಗೆ ರೇಟಿಗೆ ಮಾರಲಿಕ್ಕೆ ಪ್ರಯತ್ನ ಪಟ್ಟರೆ ಅಂಥವ್ರನ್ನ ಹಿಡಿದು ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕ್ರಮ ಜರುಗಿಸಿ ಅವರ ಅಂಗಡಿಗಳ ಲೈಸೆನ್ಸನ್ನು ಅಮಾನತು ಮಾಡೋದ್ರ ಜೊತೆಗೆ ಅವ್ರ ಮೇಲೆ ಪೊಲೀಸ್ ಕೇಸ್ಗಳನ್ನು ಕೂಡ ಹಾಕಬೇಕು, ಕಠಿಣ ಕ್ರಮ ಜರುಗಿಸಬೇಕು ಅಂತ ನಮ್ಮ ಎಲ್ಲ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದೇವೆ. ದೇಶದ ಎಲ್ಲಾ ನಾಗರಿಕರಿಗೆ ಲಸಿಕೆ ಹಾಕುವ ಉದ್ದೇಶದಿಂದ 25 ಕೋಟಿ ಡೋಸ್ ಕೋವಿಶೀಲ್ಡ್, 19 ಕೋಟಿ ಕೋವ್ಯಾಕ್ಸಿನ್ ಮತ್ತು 30 ಕೋಟಿ ಜೈವಿಕ ಇ ಲಸಿಕೆ ಸೇರಿದಂತೆ ಒಟ್ಟಾರೆ 74 ಕೋಟಿಗೂ ಅಧಿಕ ಲಸಿಕೆ ಖರೀದಿಗೆ ಕೇಂದ್ರ ಸರ್ಕಾರ ಮುಂದಾಗಿದೆ. ದೆಹಲಿಯಲ್ಲಿ ನಿನ್ನೆ ಈ ಕುರಿತು ವಿವರ ನೀಡಿದ ನೀತಿ ಆಯೋಗದ ಸದಸ್ಯ ವಿಕೆ ಪಾಲ್ ಈ ಎಲ್ಲಾ ಲಸಿಕೆ ಸೆಪ್ಟೆಂಬರ್ನಲ್ಲಿ ಲಭ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. 25 ಕೋಟಿ ಡೋಸ್ ಕೋವಿಶೀಲ್ಡ್, 19 ಕೋಟಿ ಡೋಸ್ ಕೋವ್ಯಾಕ್ಸಿನ್ ಲಸಿಕೆ ಸೇರಿದಂತೆ 44 ಕೋಟಿ ಡೋಸ್ ಲಸಿಕೆ ಈ ವರ್ಷದ ಡಿಸೆಂಬರ್ವರೆಗೂ ಲಭ್ಯವಿರಲಿದೆ. ಹೆಚ್ಚುವರಿಯಾಗಿ 30% ಲಸಿಕೆಯನ್ನು ಭಾರತೀಯ ಸೆರಂ ಸಂಸ್ಥೆ ಮತ್ತು ಭಾರತ್ ಬಯೋಟೆಕ್ ಸಂಸ್ಥೆಯಿಂದ ಖರೀದಿಸಲು ಮುಂದಾಗಿರುವುದಾಗಿ ಅವರು ತಿಳಿಸಿದ್ದಾರೆ. ಖಾಸಗಿ ಸಂಸ್ಥೆಗಳು ಮತ್ತು ಆಸ್ಪತ್ರೆಗಳಿಗೆ ನಿಗದಿ ಮಾಡಿರುವ ಲಸಿಕೆಯ ದರವನ್ನು ಉತ್ಪಾದಕ ಸಂಸ್ಥೆಗಳೇ ನಿರ್ಧರಿಸಲಿವೆ ಎಂದು ಹೇಳಿದ್ದಾರೆ. फ्लो में को देखा गया, उसकी डिफ़िकल्टीज़ को समझा गया, उनको सॉल्व करने की कोशिश की गई, लेकिन लगा कि अब हमें बैक टू सेंट्रलाइज प्रोक्योरमेंट होगा और उसके भीतर ही स्टेट्स की फ्लेक्सिबिलिटी जो इम्प्लीमेंटेशन में होगी उसको चिन्हित किया जाएगा. ಪಿಛಲೆ ಕುಚ್ ದಿನೋ ಮೇ ಕೇಂದ್ರ ಆರೋಗ್ಯ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಲವ್ ಅಗರ್ವಾಲ್ ದೇಶದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಗಣನೀಯ ಇಳಿಮುಖ ಕಂಡು ಬರುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದ್ದರೂ ಕೋವಿಡ್ ಮಾರ್ಗಸೂಚಿಗಳನ್ನು ಪಾಲಿಸುವುದು, ಕಂಟೈನ್ಮೆಂಟ್ ಕ್ರಮಗಳನ್ನು ಜಾರಿಗೊಳಿಸುವುದು ಅಗತ್ಯವಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯಗಳಿಗೆ ಅನುಗುಣವಾಗಿ ವೈದ್ಯರ ಲಭ್ಯತೆ, ವೈದ್ಯಕೀಯ ಮೂಲಸೌಕರ್ಯವನ್ನು ಒದಗಿಸುವಲ್ಲಿ ಭಾರತ ಇತರ ದೇಶಗಳಿಗಿಂತಲೂ ಮುಂದಿದೆ. ವೈದ್ಯರು, ಮುಂಚೂಣಿ ಕಾರ್ಯಕರ್ತರು, ವೈದ್ಯಕೀಯ ಸಿಬ್ಬಂದಿ ಅವಿರತ ಶ್ರಮಿಸುತ್ತಿದ್ದಾರೆ. ಇದರ ಫಲವಾಗಿ ಭಾರತ ಜನಸಂಖ್ಯೆಯಲ್ಲಿ ಮತ್ತು ಭೌಗೋಳಿಕವಾಗಿ ವಿಸ್ತೀರ್ಣವಾಗಿದ್ದರೂ ಸೋಂಕು ನಿವಾರಣೆ ಹತೋಟಿಗೆ ಬರುತ್ತಿದೆ ಎಂದರು. ಹಮ್ನೆ ಇಸ್ ವಿಷಯ ಮೇ ಕೈ ಬಾರ್ ಪಹಲೆ ಭಿ ಬಾತ್ ಕಿ ಹೈ ಕಿ ಯೇ ಟ್ರೆಂಡ್ ಕೋ ಕಂಟಿನ್ಯೂ ಬನಾನೆ ಕೆ ಲಿಯೆ ಜೋ ಕಾರ್ಯ ಹಮೆ ಫೀಲ್ಡ್ ಪರ್ ಕರ್ನಾ ಹೈ, ಬಿ ಇಟ್ ಇನ್ ಟರ್ಮ್ಸ್ ಆಫ್ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್, ಕಂಟೈನ್ಮೆಂಟ್ ಅಂಡ್ ಅದರ್ ಇನ್ಫೆಕ್ಷನ್ ಪ್ರಿವೆನ್ಷನ್ ಆಕ್ಟಿವಿಟೀಸ್, ವಹ ಇಸಿ ತರಹ ಸೆ ಸತತ್ ಪ್ರಯಾಸ್ ಕೆ ರೂಪ ಮೇ ಹಮೆ ಕರ್ನಾ ಪಡೆಗಾ. ಹಮ್ ಇಸಿ ಕೋ ದೇಖೆ ತೋ ಪಾತೆ ಹೈ कि हमारे जो एवरेज डेली न्यू केसेस जो देश में करीब 5 से 11 मई वाले हफ्ते में 3,87,000 थे, उस समय के बाद से, उस वीक के बाद से हम कंटिन्यू डिक्लाइन नोट कर रहे हैं और अब केसेस घटते घटते एवरेज वीकली केसेस भी अगर हम देखें तो पाते हैं कि वह 1,17,000 केसेस हो चुके हैं. यानी कि जो हमने एक ओवरऑल डिक्लाइन 33% का केसेस में पिछले एक हफ्ते में नोट किया है, उससे पिछले हफ्ते में 28% था, 23% उससे पहले हफ्ते में था और 17.5% उससे पहले हफ्ते में था. यहां मुख्य विषय हमें यह देखना है कि हम देख रहे हैं कि जो गति, जिस गति से केसेस देश में कम हो रहे हैं फील्ड में एफर्ट्स करने की वजह से, उस गति में भी हम एक इम्प्रूवमेंट पा रहे हैं जिसके तहत ही कि पिछले एक हफ्ते में करीब 33% देश में ओवरऑल रिपोर्टेड केसेस में कमी आई है. ಏಮ್ಸ್ ನಿರ್ದೇಶಕ ರಂದೀಪ್ ಗುಲೇರಿಯಾ ಮಕ್ಕಳಲ್ಲಿ ಸೋಂಕು ಹರಡುತ್ತಿದೆ ಎಂಬ ವರದಿಗಳ ನಡುವೆಯೂ ಇದರಿಂದ ಬಾಧಿತವಾಗಿರುವ ಪ್ರಕರಣಗಳು ಹೆಚ್ಚು ಕಂಡು ಬಂದಿಲ್ಲ. ಎರಡನೇ ಅಲೆಯಲ್ಲಿ ಮಕ್ಕಳಲ್ಲಿ ಸೋಂಕು ಗಂಭೀರ ಸ್ವರೂಪದ್ದಾಗಿಲ್ಲ, ಮುಂದಿನ ದಿನಗಳಲ್ಲಿ ಗಂಭೀರ ಸ್ವರೂಪದ ಸೋಂಕು ಮಕ್ಕಳಿಗೆ ಬಾಧಿಸುವ ಸಾಧ್ಯತೆ ಇಲ್ಲ ಎಂದರು. ಚೇನ್ ಆಫ್ ಟ್ರಾನ್ಸ್ಮಿಷನ್ ವೈರಸ್ ಆಗಿ ಫೈಲ್ ಕೇಸಸ್ ಕಮ್, लेकिन जैसे हमारे केसेस कम होते हैं तो अनलॉकिंग शुरू हो जाती है और अनलॉकिंग के साथ ह्यूमन बिहेवियर फिर चेंज हो जाता है और लोग ये सोचने लगते हैं कि अब वायरस जो है अब हमारे यहाँ नहीं है या इसमें कोई अब इतना इन्फेक्शन नहीं होगा और फिर भीड़ बन इकट्ठी होने लगती है, मास्क लगाना कम हो जाता है और उसके होने से वायरस फिर कम्युनिटी में फैलना शुरू हो जाता है और उससे फिर एक नई वेव बनती है. इसलिए अगर हमें अगली वेव्स को रोकना है तो हमें कोविड अप्रोप्रिएट बिहेवियर बहुत अग्रेसिवली फॉलो करना पड़ेगा
जब तक हम ये ना कह पाए कि नाउ सिग्निफिकेंट नंबर ऑफ आवर पॉपुलेशन इज वैक्सीनेटेड। ಭಾರತ ಕುವೈತ್ನ 60ನೇ ರಾಜತಾಂತ್ರಿಕ ವರ್ಷಾಚರಣೆ ಹಿನ್ನೆಲೆಯಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ 3 ದಿನಗಳ ಭೇಟಿಗಾಗಿ ಇಂದು ಕುವೈತ್ ಪ್ರವಾಸ ಕೈಗೊಳ್ಳಲಿದ್ದಾರೆ. ಅಲ್ಲಿನ ವಿದೇಶಾಂಗ ಸಚಿವ ಶೇಖ್ ಅಹಮದ್ ನಸೀರ್ ಅಲ್ ಅಹಮದ್ ಅಲ್ ಸಬಾ ಆಹ್ವಾನದ ಮೇರೆಗೆ ಈ ಭೇಟಿ ನೀಡುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಭಾರತ ಮತ್ತು ಕುವೈತ್ ನಡುವಿನ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಬಳಿಕ ಕುವೈತ್ನಲ್ಲಿ 10 ಲಕ್ಷಕ್ಕೂ ಹೆಚ್ಚು ಭಾರತೀಯ ಸಮುದಾಯವಿದ್ದು ಅವರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇತ್ತೀಚೆಗಷ್ಟೇ ಕುವೈತ್ನಿಂದ ಭಾರತಕ್ಕೆ ಆಮ್ಲಜನಕ ಸೇರಿದಂತೆ ಇನ್ನಿತರ ಅಗತ್ಯ ವೈದ್ಯಕೀಯ ಸಲಕರಣೆಗಳನ್ನು ಪೂರೈಕೆ ಮಾಡಲಾಗಿತ್ತು. ಕೋವಿಡ್ನಿಂದ ಮೃತಪಟ್ಟವರ ಮಕ್ಕಳಿಗೆ ಮತ್ತು ಅವರ ಕುಟುಂಬಗಳಿಗೆ ನೆರವಾಗುವುದಾಗಿ ಹೇಳಿ ಹಣ ಸಂಗ್ರಹಿಸುತ್ತಿರುವ ವ್ಯಕ್ತಿಗಳು ಮತ್ತು ಎನ್ಜಿಒಗಳ ವಿರುದ್ದ ಕ್ರಮ ತೆಗೆದುಕೊಳ್ಳುವಂತೆ ಸುಪ್ರೀಂಕೋರ್ಟ್ ನಿನ್ನೆ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚಿಸಿದೆ. ಕೋವಿಡ್ ಸೋಂಕಿನಿಂದ ಅನಾಥವಾಗಿರುವ ಮಕ್ಕಳ ಹೆಸರಿನಲ್ಲಿ ಕೆಲ ಸಂಸ್ಥೆಗಳು ಮತ್ತು ವ್ಯಕ್ತಿಗಳು ಲಾಭ ಮಾಡಿಕೊಳ್ಳಲು ಹೊರಟಿವೆ. ಇಂತಹ ಮಕ್ಕಳ ಹೆಸರನ್ನು ಸೂಚಿಸಿ ಅವರನ್ನು ದತ್ತು ತೆಗೆದುಕೊಳ್ಳುವುದಾಗಿ ಹೇಳುತ್ತಿವೆ. ಬಹುತೇಕ ಪ್ರಕರಣಗಳ ಹಿಂದೆ ಸದುದ್ದೇಶ ಇಲ್ಲವಾದ್ದರಿಂದ ಇಂತಹ ಚಟುವಟಿಕೆಗಳನ್ನು ತಡೆಯಲು ರಾಜ್ಯ ಸರ್ಕಾರಗಳು ಕ್ರಮ ಕೈಗೊಳ್ಳಬೇಕೆಂದು ಸುಪ್ರೀಂಕೋರ್ಟ್ ಹೇಳಿದೆ. ಶೈಕ್ಷಣಿಕ ಉದ್ದೇಶಗಳಿಗಾಗಿ ಅಂತಾರಾಷ್ಟೀಯ ಪ್ರವಾಸ ಕೈಗೊಳ್ಳುವ ವ್ಯಕ್ತಿಗಳಿಗೆ ಕೇಂದ್ರ ಸರ್ಕಾರ ಕೋವಿಡ್ ಲಸಿಕೆ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ಅಲ್ಲದೆ ಉದ್ಯೋಗಾವಕಾಶಗಳಿಗಾಗಿ ವಿದೇಶಕ್ಕೆ ತೆರಳುವವರಿಗೆ ಮತ್ತು ಟೋಕಿಯೋ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾರತದ ತಂಡ ಪ್ರತಿನಿಧಿಸುವವರಿಗೆ ಸರ್ಕಾರ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ಈ ಎಲ್ಲಾ ಪ್ರಯಾಣಿಕರಿಗೆ ಅವರ ಪಾಸ್ಪೋರ್ಟ್ನೊಂದಿಗೆ ಕೋವಿಡ್ ಪ್ರಮಾಣಪತ್ರವನ್ನು ಸಂಯೋಜಿಸಲಾಗುವುದು. ಪ್ರಮಾಣಪತ್ರದಲ್ಲಿ ಯಾವ ಕಂಪನಿ ಔಷಧ ಪಡೆಯಲಾಗಿದೆ ಎಂಬುದನ್ನು ನಮೂದಿಸುವುದು ಅಗತ್ಯವಾಗಿದೆ. ಈ ಕುರಿತಂತೆ ಮಾರ್ಗಸೂಚಿಗಳನ್ನು ಕೇಂದ್ರ ಆರೋಗ್ಯ ಸಚಿವಾಲಯವು ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕಳುಹಿಸಿದೆ. ಮಾರ್ಗಸೂಚಿಗಳು ತಕ್ಷಣ ಜಾರಿಯಾಗುವಂತೆ ಕ್ರಮಗಳನ್ನು ತೆಗೆದುಕೊಂಡು ಈ ಕುರಿತು ಪ್ರಚಾರ ನಡೆಸುವಂತೆಯೂ ಸೂಚಿಸಲಾಗಿದೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 92,596 ಸೋಂಕು ಪ್ರಕರಣಗಳು ದಾಖಲಾಗಿದ್ದು ಇದರಿಂದಾಗಿ ಒಟ್ಟು ಸೋಂಕಿತರ ಸಂಖ್ಯೆ 2,90,89,69 ಏರಿಕೆಯಾಗಿದೆ. ಇದೇ ಅವಧಿಯಲ್ಲಿ 1,62,664 ಸೋಂಕಿತರು ವಿವಿಧ ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿದ್ದಾರೆ. ಇದರೊಂದಿಗೆ ಒಟ್ಟಾರೆ ಗುಣಮುಖರಾದವರ ಸಂಖ್ಯೆ 2,75,04,126 ಹೆಚ್ಚಳವಾಗಿದೆ. ಚೇತರಿಕೆ ಪ್ರಮಾಣ ಶೇಕಡಾ 94.55 ಏರಿಕೆಯಾಗಿದೆ. ಒಟ್ಟು 12,31,415 ಸಕ್ರಿಯ ಪ್ರಕರಣಗಳಿವೆ. ಈ ಪ್ರಮಾಣ ಶೇಕಡಾ 4.23ರಷ್ಟಿದೆ. 2,219 ಮಂದಿ ಮೃತಪಟ್ಟಿದ್ದು ಈವರೆಗೆ ಒಟ್ಟು 3,53,528 ಮಂದಿ ಸಾವಿಗೀಡಾಗಿದ್ದಾರೆ. ಮರಣ ಪ್ರಮಾಣ ಶೇಕಡಾ 1.22ರಷ್ಟಿದೆ. ರಾಜ್ಯದಲ್ಲಿ ಹೊಸದಾಗಿ 9,808 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 27,17,289 ಏರಿಕೆಯಾಗಿದೆ. 23,449 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 24,60,165 ತಲುಪಿದೆ. ಇಂದು 179 ಮಂದಿ ಸಾವನ್ನಪ್ಪಿದ್ದು ಮೃತಪಟ್ಟವರ ಸಂಖ್ಯೆ 32,099 ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 22,05,004 ಸಕ್ರಿಯ ಪ್ರಕರಣಗಳಿವೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ 2,028 ಮಂದಿಗೆ ಸೋಂಕು ತಗುಲಿದ್ದು ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 11,87,146 ಏರಿಕೆಯಾಗಿದೆ. 7,664 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಒಟ್ಟು 10,70,062 ಮಂದಿ ಗುಣಮುಖರಾಗಿದ್ದಾರೆ. ಸದ್ಯ 1,01,965 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 44 ಮಂದಿ ಮೃತಪಟ್ಟಿದ್ದು ಇದುವರೆಗೂ ಒಟ್ಟು 15,118 ಮಂದಿ ಸಾವನ್ನಪ್ಪಿದ್ದಾರೆ. ಉಳಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ದಾಖಲಾಗಿರುವ ಸೋಂಕು ಪ್ರಕರಣಗಳ ಸಂಖ್ಯೆ ಈ ರೀತಿ ಇದೆ. Thank you.
ದೇಶದಲ್ಲಿ ಲಸಿಕೆ ಅಭಿಯಾನ ವಿಶೇಷವಾಗಿ ಮುಂದುವರೆದಿದೆ. ಇದುವರೆಗೆ 23,90,58,360 ಮಂದಿಗೆ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಕಳೆದ 24 ಗಂಟೆಗಳಲ್ಲಿ 27,76,096 ಮಂದಿಗೆ ಲಸಿಕೆ ನೀಡಲಾಗಿದೆ. ದೇಶದಲ್ಲಿ ಕೊರೋನಾ ಮಾದರಿಗಳ ಪರೀಕ್ಷಾ ಸಾಮರ್ಥ್ಯದಲ್ಲಿ ನಿರಂತರವಾಗಿ ಹೆಚ್ಚಳ ಮಾಡಲಾಗುತ್ತಿದ್ದು ಇದುವರೆಗೆ ಒಟ್ಟು 37,01,93,563 ಮಂದಿಗೆ ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದೆ. ನಿನ್ನೆ ಒಂದೇ ದಿನ 19,85,965 ಮಂದಿಯ ಮಾದರಿ ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ತಿಳಿಸಿದೆ. ಪ್ರಧಾನಮಂತ್ರಿ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಡಿ ವಿಮೆ ಪಾವತಿಸುವಲ್ಲಿ ರಾಜ್ಯದ ಮುಖ್ಯಮಂತ್ರಿಯವರ ಜಿಲ್ಲೆ ಶಿವಮೊಗ್ಗ ಉಳಿದ ಜಿಲ್ಲೆಗಳಿಗೆ ಮಾದರಿಯಾಗಿದೆ. ಶರಾವತಿ ಹಿನ್ನೀರಿನ ಕರೂರು ಬಾರಂಗಿ ಹೋಬಳಿಯಲ್ಲಿ ಹೆಚ್ಚಿನ ರೈತರಿಗೆ ಯೋಜನೆಯಿಂದ ಅನುಕೂಲವಾಗಿದ್ದು ತೋಟಗಾರಿಕಾ ಇಲಾಖೆ ಪ್ರತಿ ರೈತರ ಮನೆ ಬಾಗಿಲಿಗೆ ತೆರಳಿ ಬೆಳೆ ಮಾಹಿತಿಗಳನ್ನು ಪರಿಶೀಲಿಸಿ ಪರಿಹಾರ ಪಾವತಿಸಲು ಶಿಫಾರಸು ಮಾಡುತ್ತಿದ್ದಾರೆ. ಇದು ಕೋವಿಡ್ ಸಂಕಷ್ಟದಲ್ಲಿದ್ದ ರೈತರ ಮುಖದಲ್ಲಿ ನೆಮ್ಮದಿ ಮೂಡಿಸಿದೆ. ಡಿಡಿ ನ್ಯೂಸ್ನೊಂದಿಗೆ ಫಲಾನುಭವಿ ರೈತ ಅನಂತರಾಮು, ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಅತ್ಯಂತ ಅನುಕೂಲವಾಗಿದ್ದು ಸಂಕಷ್ಟದಲ್ಲಿದ್ದ ರೈತರ ಕೈ ಹಿಡಿದಿದೆ ಎಂದು ತಿಳಿಸಿದರು. ತೆಂಗೊಳಗಡೆ ಬೇರೆ ಬೇರೆ ಹಣ್ಣುಗಳನ್ನೆಲ್ಲ ಹಾಕಿದ್ದೀನಿ. ನನಗೆ ಪ್ರಧಾನಮಂತ್ರಿಯವರ ಹವಾಮಾನ ಆಧಾರಿತ ತೆಂಗು ಬೆಳೆಗಾರ ಚೈತನ್ಯ ಯೋಜನೆಯಡಿ ತಮಗೆ 2019 ಮತ್ತು 20ನೇ ಸಾಲಿನಲ್ಲಿ 93,000 ರೂಪಾಯಿ ಬೆಳೆ ವಿಮೆ ಬಂದಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. 93,000 ರೂಪಾಯಿ ಹಣ ಬಂದಿದೆ, ನನಗೆ ಇದರಿಂದ ತುಂಬಾ ಉಪಕಾರ ಆಗಿದೆ. ಅಡಿಕೆ ಬೆಳೆಗಾರ ದೇವಕುಮಾರ್, ಅನುಮಾನದಿಂದಲೇ ವಿಮೆ ಮಾಡಿದ್ದೆವು, ಆದರೆ ಈಗ 57,000 ರೂಪಾಯಿ ಪರಿಹಾರ ಬಂದಿದೆ ಎಂದು ತಿಳಿಸಿದರು. ಆ ಸಾಲ ಪಡೆದಿದ್ದಕ್ಕೆ ಈ ನಮಗೆ ಈ ಬೆಳೆ ವಿಮೆ ಮಾಡಿಸುವಂಥ ಸಂಸ್ಥೆಗಳಲ್ಲಿ ಅವಾಗ ಮ್ಯಾಂಡೇಟ್ರಿ ಇತ್ತು, ಅದು ಮಾಡಲೇಬೇಕು ಅಂತ. ನಮಗೆ ರೈತರಿಗೆ ಏನಾಗ್ತಿತ್ತು ಅಂದರೆ, ಅಯ್ಯೋ ಇನ್ಸೂರೆನ್ಸ್ ಬರುತ್ತೋ ಇಲ್ಲೋ, ಒಂದು 5,000 ರೂಪಾಯಿ ಕಟ್ಟಬೇಕಲ್ಲಪ್ಪ ಅಂತೇಳಿ ಯೋಚನೆ ಮಾಡ್ತಿದ್ವಿ. ಆಮೇಲೆ ನಾವು ಸ್ವಲ್ಪ ತಿಳುವಳಿಕೆ ಇದ್ದು ರೈತರಿಗೆಲ್ಲ ಹೇಳಬೇಕು, ಕಳ್ಕೊಂಡ್ರೂ ಪರವಾಗಿಲ್ಲ, ಸಮಾಜಕ್ಕೆ ಒಂದು ಮೆಸೇಜ್ ಕೊಡಬೇಕು ಅಂತೇಳಿ ನಾನು 19-20 ಸಾಲಿನಲ್ಲಿ 5,180 ರೂಪಾಯಿ ಕಟ್ಟಿದೆ ಬೆಳೆ ವಿಮೆ ಅಂತೇಳಿ. ಮತ್ತೋರ್ವ ರೈತ ಗಣಪತಿ ಭಟ್, ಹವಾಮಾನ ಆಧಾರಿತ ವಿಮೆ ಯೋಜನೆ ರೈತರ ಪಾಲಿಗೆ ವರದಾನವಾಗಿದ್ದು ಎಲ್ಲ ರೈತರು ಅನುಕೂಲ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಎಲ್ಲ ರೈತರಿಗೂ ಇದರಿಂದ ಅನುಕೂಲ ಆಗ್ತದೆ ಅಂತ ಹೇಳಿ ನನ್ನ ಅನಿಸಿಕೆ. ಈಗಾಗಲೇ ನಾನು ಅದರಲ್ಲಿ ಹಣವನ್ನು ತಗೊಂಡಿದ್ದೇನೆ, ನನಗೂ ಬಂದಿದೆ, ಯಾರಿಗೂ ಕೂಡ ಅದು ಮೋಸ ಆಗುವುದಿಲ್ಲ. ಸ್ವಲ್ಪ ದಿವಸ ಲೇಟ್ ಆಗಬಹುದು, ನೀವು ಅದನ್ನು ಎಲ್ಲರೂ ಕೂಡ ಯಾವುದೇ ರೈತರು ಬೆಳೆಯನ್ನು ವಿಮೆಯನ್ನು ಮಾಡಿಸಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ. ನನಗೆ ರೈತ ಸೀತಾರಾಮಪ್ಪ ಕಷ್ಟಕಾಲದಲ್ಲಿ ವಿಮೆ ಕಟ್ಟಿದ್ದ ರೈತರಿಗೆ ನಷ್ಟವಾಗಿಲ್ಲ ಎಂದು ಅಭಿಪ್ರಾಯಪಟ್ಟರು. ಅದು ನಮ್ಮ ಹವಾಮಾನದ ಎಲ್ಲ ಸಂದರ್ಭಗಳಲ್ಲೂ ಕೂಡ ನಮ್ಮ ರೈತಾಪಿ ವರ್ಗದವರಿಗೆ ಬಹಳ ಅನುಕೂಲ ಆಗಿದೆ. ಅಷ್ಟಕ್ಕಾಗಿ ಅವರನ್ನು, ಸರ್ಕಾರವನ್ನು, ಸಂಬಂಧಿಸಿದ ಅಧಿಕಾರಿಗಳನ್ನು ನಾನು ಅಭಿನಂದಿಸುತ್ತೇನೆ. ಹವಾಮಾನ ಇನ್ನೋರ್ವ ಅಡಿಕೆ ಬೆಳೆಗಾರ ಕಿರಣ್, ಎಕರೆಗೆ ತಲಾ 25,000 ರೂಪಾಯಿ ವಿಮೆ ದೊರಕಿದೆ, ರೈತ ಸಮುದಾಯಕ್ಕೆ ಇದರಿಂದ ಅನುಕೂಲವಾಗಿದೆ ಎಂದರು. ನಮ್ಮ ಭಾಗದಲ್ಲಿ ಎಕರೆ ವಾರು ಡಿವೈಡ್ ಮಾಡಿದ್ದಾರೆ, ಎಕರೆಗೆ 25,000 ಅಂತ ಬಂದಿದೆ ಈ ಸರ್ಕಾರ. ಪ್ರಗತಿಪರ ಕೃಷಿಕ ಸುಬ್ರಹ್ಮಣ್ಯ, ಬೆಳೆ ವಿಮೆ ಮಲೆನಾಡಿನ ಸಣ್ಣ ಮತ್ತು ಮಧ್ಯಮ ರೈತರಿಗೆ ಅನುಕೂಲಕರ ಯೋಜನೆಯಾಗಿದೆ ಎಂದು ತಿಳಿಸಿದರು. ವಿಶೇಷವಾಗಿ ಅತಿ ಸಣ್ಣ ಮತ್ತು ಮಧ್ಯಮ ವರ್ಗ ಅಡಿಕೆ ಬೆಳೆಗಾರರಿಗೆ ತುಂಬಾ ಅನುಕೂಲ ಆಗಿದೆ. ಇದಕ್ಕಾಗಿ ನಾನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವನ್ನು ಅಭಿನಂದಿಸ್ತೇನೆ ಮತ್ತು ಇದನ್ನು ಮುಂದುವರಿಸಬೇಕು ಅಂತ ವಿನಂತಿಸುತ್ತೇನೆ. ನಮ್ಮಲ್ಲಿ ಸ್ಕೀಮ್ ಇದೆ, ತೋಟಗಾರಿಕೆ ಇಲಾಖೆ ಅಧಿಕಾರಿ ಉಲ್ಲಾಸ್, ಯೋಜನೆ ರೈತರಿಗೆ ತಪ್ಪು ಕಲ್ಪನೆಗಳಿದ್ದವು, ಈಗ ಜಾಗೃತರಾಗಿದ್ದು ಯೋಜನೆ ಲಾಭ ಪಡೆದುಕೊಳ್ಳುತ್ತಿದ್ದಾರೆ ಎಂದು ತಿಳಿಸಿದರು. ಪ್ರವಾಹ ಬಂದಾಗ, ತೀರಾ ಆಮೇಲೆ ಸಿಡ್ಲು ಹೊಡೆದಾಗ ಈ ಥರದ್ದಕ್ಕೆ ಬಂದಾಗ ಮಾತ್ರ ನಮ್ಮವರು ಬೆಳೆ ವಿಮೆ ಬಗ್ಗೆ ಯೋಚನೆ ಮಾಡ್ತಾರೆ, ಆದರೆ ಆಗಿಲ್ಲ. ಇದು ಹವಾಮಾನ ಆಧಾರಿತ ಅಂದರೆ ಮಳೆ ಎಷ್ಟು ಬೀಳುತ್ತೆ ಅಥವಾ ಗಾಳಿ ಎಷ್ಟು ಬರುತ್ತೆ ಅಥವಾ ಟೆಂಪ್ರೇಚರ್ ಅಂದರೆ ತಾವು ಉಷ್ಣಾಂಶ ಎಷ್ಟಿರುತ್ತೆ ಅದ್ರ ಮೇಲೆ ಈ ಹವಾಮಾನ ಆಧಾರಿತ ಡಿಪೆಂಡ್ ಆಗುತ್ತೆ. ಇದನ್ನು ತಲುಪಿಸ್ಲಿಕ್ಕೆ, ಇದನ್ನು ಈ ಬಗ್ಗೆ ಯೋಜನೆ ಬಗ್ಗೆ ತಲುಪಿಸ್ಲಿಕ್ಕೆ ಹಳ್ಳಿ ಹಳ್ಳಿಗೋ ಹೋಗಿ
ಸರ್ಕಾರದಿಂದ ಪ್ರಚಾರ ಆಗ್ತಾ ಇದೆ. ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಪಟ್ಟ ತೋಟಗಾರಿಕಾ ಇಲಾಖೆ ಜಿಲ್ಲಾ ಉಪನಿರ್ದೇಶಕ ರಾಮಕೃಷ್ಣ, 19-20 ಸಾಲಿನಲ್ಲಿ ಜಿಲ್ಲೆಯ 21,414 ರೈತರಿಗೆ 89 ಕೋಟಿ ರೂಪಾಯಿಗಳ ಪರಿಹಾರವನ್ನು ರೈತರ ಖಾತೆಗೆ ನೇರ ನಗದು ವರ್ಗಾವಣೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ಅನುದಾನ ಅಂದ್ರೆ ಇನ್ಸೂರೆನ್ಸ್ ಅನ್ನ ನಮ್ಮ ಎಲ್ಲ ರೈತರ ಖಾತೆಗೂ ಕೂಡ ಜಮಾ ಮಾಡತಕ್ಕಂತ ಕೆಲಸ ಮಾಡಿದೀವಿ ಸರ್. ಇದು ಲಾಸ್ಟ್ 19-29 ಸಾಲಿನಲ್ಲಿ ಯಾವ್ಯಾವ ರೈತರು ತಮ್ಮ ಬೆಳೆ ವಿಮೆಯನ್ನು ಕಟ್ಟಿದ್ದಾರೆ ಎಲ್ಲರಿಗೂ ಕೂಡ ಆನ್ಲೈನ್ನಲ್ಲೇ ಅವರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀನಿ ಸರ್. ಸಾಂಸ್ಕೃತಿಕ ನಗರಿ ಮೈಸೂರಿನ ಚೆಲುವಾಂಬ ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ಕೊರೋನಾ ಲಸಿಕೆ ಹಾಕುವ ಮೊದಲ ಹಂತದ ಪ್ರಯೋಗ ಯಶಸ್ವಿಯಾಗಿದೆ. ಕೋವಿಡ್ ಸೋಂಕು ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರುವುದನ್ನು ತಡೆಯುವ ಉದ್ದೇಶದಿಂದ ಅವರಿಗೂ ಲಸಿಕೆ ನೀಡಲು ನಿರ್ಧರಿಸಲಾಗಿದೆ. ಈ ನಿಟ್ಟಿನಲ್ಲಿ ದೇಶದ 10 ಆಸ್ಪತ್ರೆಗಳಲ್ಲಿ ಪ್ರಯೋಗ ನಡೆಯುತ್ತಿದೆ. ಈ ಪೈಕಿ ಮೈಸೂರಿನ ಚೆಲುವಾಂಬ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯು ಒಂದಾಗಿದೆ. ಇಲ್ಲಿ ವಿವಿಧ ವಯಸ್ಸಿನ 90 ಮಕ್ಕಳ ಮೇಲೆ ಪ್ರಯೋಗ ನಡೆಸಲು ಉದ್ದೇಶಿಸಲಾಗಿದ್ದು, ಮೊದಲ ಹಂತದಲ್ಲಿ 30 ಮಕ್ಕಳಿಗೆ ಲಸಿಕೆ ಹಾಕಲಾಗಿದೆ. ಲಸಿಕೆ ಪಡೆದ ಯಾವುದೇ ಮಕ್ಕಳಲ್ಲಿ ಇದುವರೆಗೂ ಯಾವುದೇ ಅಡ್ಡ ಪರಿಣಾಮಗಳು ಉಂಟಾಗಿಲ್ಲ. ಡಿಡಿ ನ್ಯೂಸ್ನೊಂದಿಗೆ ಮಕ್ಕಳ ವಿಭಾಗದ ಮುಖ್ಯಸ್ಥೆ ಡಾ ಸುಧಾ ರುದ್ರಪ್ಪ, ಮೊದಲ ಹಂತದಲ್ಲಿ 12-18 ವರ್ಷದ 30 ಮಕ್ಕಳಿಗೆ ಭಾನುವಾರ ಲಸಿಕೆ ಹಾಕಲಾಗಿದೆ. ಲಸಿಕೆ ಪಡೆದ ಮಕ್ಕಳು ಆರೋಗ್ಯವಾಗಿದ್ದಾರೆ ಎಂದು ತಿಳಿಸಿದರು. ಮಕ್ಕಳಲ್ಲಿ ಮೂರನೇ ಅಲೆ ಮಕ್ಕಳಲ್ಲಿ ಸಂಭವ ಆಗಬಹುದು ಆ ಮೂರನೇ ಅಲೆಯಲ್ಲಿ. ಅದರಿಂದ ಮಕ್ಕಳಿಗೆ ಲಸಿಕೆ ಕೊಟ್ಟು ಆ ರೋಗ ಲಕ್ಷಣಗಳು ಬಂದ್ರೂ ಅದನ್ನು ತಡೆಗಟ್ಟೋಕ್ಕೆ ಇದು ಮಾಡಬೇಕು ಅಂತ ಸರ್ಕಾರ ವತಿಯಿಂದ ಇದು ಶುರು ಮಾಡಿದ್ದಾರೆ. ಸ್ಟಡೀಲಿ 3 ವಿಂಗಡಗಳು ಮಾಡ್ಕೊಂಡಿದ್ದೀವಿ. ಮೊದಲನೇದಾಗಿ 12-18 ವರ್ಷದ ಮಕ್ಕಳು, 6-12 ವರ್ಷದ ಮಕ್ಕಳು, ಆಮೇಲೆ 2-6 ವರ್ಷದ ಮಕ್ಕಳು. ಈ ಟ್ರಯಲ್ಲು ನಮ್ಮಲ್ಲಿ ಆಗಲೇ ಶುರುವಾಗಿ 1 ವಾರ ಆಗಿದೆ. ಶಿಶು ವೈದ್ಯಶಾಸ್ತ್ರದ ಸಹ ಪ್ರಾಧ್ಯಾಪಕ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಮೊದಲ ಹಂತದಲ್ಲಿ ಯಾವುದೇ ಸಮಸ್ಯೆ ಕಂಡು ಬಂದಿಲ್ಲ, ಉಳಿದ 2 ಹಂತದ ಪ್ರಯೋಗಗಳು ಯಶಸ್ವಿಯಾದರೆ ದೇಶದ ಎಲ್ಲ ಮಕ್ಕಳಿಗೂ ಲಸಿಕೆ ಹಾಕಬಹುದು ಎಂದರು. ನಮ್ಮ ವಿಭಾಗದ ನುರಿತ ವೈದ್ಯರುಗಳಾದ ಡಾಕ್ಟರ್ ಪ್ರದೀಪ್ ಮತ್ತು ಡಾಕ್ಟರ್ ಎಸ್ ಪ್ರಶಾಂತ್ ಇವರು ಆಯ್ಕೆಯಾಗಿ ಇವರಿಗಾಗಲೇ ಮೊದಲನೇ ಹಂತದ ಒಂದು ಪ್ರಯೋಗವನ್ನು ನಡೆಸ್ಕೊಟ್ಟಿದ್ದಾರೆ. ಯಾವುದೇ ಆತಂಕ ಇಲ್ಲದೇ 30 ಮಕ್ಕಳಿಗೆ ಲಸಿಕೆಯನ್ನು ಪ್ರಯೋಗ ಮಾಡಲಾಗಿದೆ. ಸೊ ಇದು ಒಂದು ಪ್ರಯೋಗ ಯಶಸ್ವಿ ಆಯಿತು ಅಂತ ಅಂದರೆ ಮುಂದೆ ಮಕ್ಕಳಿಗೆ ಈ ಒಂದು ಕೊರೋನಾ ಲಸಿಕೆಯನ್ನು ಕೊಟ್ಟು ಮುಂದೆ ಮಕ್ಕಳಿಗೆ ಈ ಸೋಂಕು ಆಗದೇ ರೀತಿ ನಾವು ಈ ಕೊರೋನಾವನ್ನು ತಡೆಗಟ್ಟಬಹುದು ಮಕ್ಕಳಲ್ಲಿ ಅಂತ ನಾನು ನಂಬಿಕೊಂಡಿದ್ದೀನಿ. ಮೊದಲನೇ ಹಂತದಲ್ಲಿ ತಜ್ಞ ಡಾಕ್ಟರ್ ಗಿರೀಶ್, ಮೊದಲ ಹಂತದಲ್ಲಿ 12-18 ವರ್ಷದ ಮಕ್ಕಳಿಗೆ ಲಸಿಕೆ ಹಾಕಲಾಗಿದೆ. ಲಸಿಕೆ ಪಡೆದ ಮಕ್ಕಳ ಮೇಲೆ ನಿಗಾ ಇರಿಸಲಾಗಿದೆ. ಎರಡನೇ ಹಂತದಲ್ಲಿ 8-12 ವರ್ಷದ ಮಕ್ಕಳಿಗೆ ಲಸಿಕೆ ನೀಡಲಾಗುವುದು ಎಂದು ಮಾಹಿತಿ ನೀಡಿದರು. ಈ ಒಂದು ಲಸಿಕೆಗೆ ತಗೊಳ್ಳೋದಕ್ಕೆ ಅರ್ಹತೆ ಹೊಂದಿದ್ರು, ಅವರಲ್ಲಿ ಆಗಲೇ ಲಸಿಕೆ ನೀಡಾಗಿದೆ ಮತ್ತು ಅವ್ರನ್ನ ಪ್ರತಿದಿನವೂ ದೂರವಾಣಿ ಮುಖಾಂತರ ಸಂಪರ್ಕಿಸಿ ಏನಾದರೂ ಅಡ್ವರ್ಸ್ ಎಫೆಕ್ಟ್ಸ್ ಇದೆಯೋ ಏನು ಅಂತ ಮಾನಿಟರ್ ಮಾಡ್ತಾ ಇದ್ವಿ. ಇದುವರೆಗೂ ಒಂದು 2-3 ಮಕ್ಕಳಲ್ಲಿ ಮಾತ್ರ ಇಂಜೆಕ್ಷನ್ ಕೊಟ್ಟಿರೋ ಜಾಗದಲ್ಲಿ ಸ್ವಲ್ಪ ನೋವು ಬಿಟ್ಟರೆ ಬೇರೆ ಯಾವುದೇ ಥರ ಗಂಭೀರವಾದ ಪರಿಣಾಮಗಳು ಕಾಣಿಸಿಲ್ಲ. ಬೆಳೆಯುತ್ತಿರುವ ನಗರೀಕರಣದಿಂದಾಗಿ ದಿನೇ ದಿನೇ ಪರಿಸರದ ಮೇಲಿನ ಒತ್ತಡ ಹೆಚ್ಚುತ್ತಿದೆ. ಪರಿಸರ ಪ್ರೇಮಿಗಳು, ಸರ್ಕಾರಗಳು, ಪಾಲಿಕೆಗಳು ಅರಣ್ಯೀಕರಣಕ್ಕೆ ಒತ್ತು ನೀಡುತ್ತಿವೆ. ಸ್ವಯಂ ಸೇವಾ ಸಂಸ್ಥೆಗಳು, ಸಂಘ ಸಂಸ್ಥೆಗಳು ನಗರದ ಸರ್ಕಾರಿ ಭೂಮಿಗಳಲ್ಲಿ ಗಿಡಗಳನ್ನು ನೆಡುವ ಮೂಲಕ ಪರಿಸರಕ್ಕೆ ಕೊಡುಗೆ ನೀಡುತ್ತಿವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಮಲ್ಲಸಂದ್ರ ಬಳಿಯ ಸುಮಾರು 32 ಎಕರೆ ಪ್ರದೇಶದಲ್ಲಿ 2 ವರ್ಷಗಳ ಹಿಂದೆ ಹೀಗೆ ನೆಟ್ಟ ಸುಮಾರು 1,200 ಗಿಡಗಳು ಮರಗಳಾಗಿ ಬೆಳೆದಿದ್ದು ಉದ್ಯಾನವಾಗಿ ಪರಿವರ್ತನೆಯಾಗಿದೆ. ಮಾಜಿ ಪಾಲಿಕೆ ಸದಸ್ಯ ಲೋಕೇಶ್ ಅವರ ಇಚ್ಛಾಶಕ್ತಿಯಿಂದ ನೆಟ್ಟ ಸಾವಿರಾರು ಗಿಡಗಳು ಮರಗಳಾಗಿ ಬೆಳೆಯುತ್ತಿದ್ದು ನಗರದ ಹಸಿರೀಕರಣಕ್ಕೆ ಬಹುದೊಡ್ಡ ಕೊಡುಗೆ ನೀಡಿವೆ. ಮಾಜಿ ಪಾಲಿಕೆ ಸದಸ್ಯರ ಈ ಪರಿಸರ ಪ್ರೀತಿಗೆ ಸಾರ್ವಜನಿಕರಿಂದಲೂ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಮಾಜಿ ಶಾಸಕ ಮುನಿರಾಜು ಮಾತನಾಡಿ, ಬಂಜರು ಪ್ರದೇಶದಲ್ಲಿ ಸಾವಿರಾರು ಗಿಡಗಳನ್ನು ನೆಟ್ಟು ಉದ್ಯಾನದ ರೂಪ ಕೊಟ್ಟಿರುವುದು ಪ್ರಶಂಸನೀಯ.
ನಗರದ ಜನರು ತಮ್ಮ ಮನೆಗಳ ಮುಂದೆ ಗಿಡ ಮರಗಳನ್ನು ಬೆಳೆಸುವ ಮೂಲಕ ಪರಿಸರಕ್ಕೆ ಹೆಚ್ಚಿನ ಒತ್ತು ನೀಡಬೇಕೆಂದು ತಿಳಿಸಿದರು. ನನ್ನ ನಾಗರಿಕರಿಗೆ ಕಿವಿಮಾತನ್ನ ನಿಮ್ಮ ಮೂಲಕ ತಿಳಿಸ್ತೀನಿ. ಮಾಜಿ ಪಾಲಿಕೆ ಸದಸ್ಯ ಲೋಕೇಶ್ ಎರಡು ವರ್ಷಗಳ ಹಿಂದೆ ವಿವಿಧೆಡೆಯಿಂದ ಸುಮಾರು 10 ಲಕ್ಷ ರೂಪಾಯಿಗಳಲ್ಲಿ ವಿವಿಧ ಜಾತಿಯ ಗಿಡಗಳನ್ನು ಖರೀದಿಸಿ ನೆಡಲಾಗಿತ್ತು. ನೀರು ಗೊಬ್ಬರ ಹಾಕಿ ರಕ್ಷಿಸಿದ್ದರಿಂದ ಈಗ ಗಿಡಗಳು ಮರಗಳಾಗಿ ಬೆಳೆದು ನಿಂತಿವೆ ಎಂದು ತಿಳಿಸಿದರು. ಅದರಲ್ಲಿ ನಾವು ಜಾಸ್ತಿ ಈ ನಮ್ಮ ಕಾಡು ಮರಗಳನ್ನು ಹತ್ತಿ ಇರ್ಬೋದು ನೇರಳೆ ಇರ್ಬೋದು ಮತ್ತು ನಮ್ಮ ಹೊಂಗೆ ಗಿಡಗಳಿರ್ಬೋದು ಆಲದ ಗಿಡಗಳಿರ್ಬೋದು ಅರಳಿ ಮರಗಳನ್ನು ಸುಮಾರು ಅರಳಿ ಮರಗಳನ್ನು ನೆಟ್ಟಿದ್ದೀವಿ. ಗ್ರೌಂಡಲ್ಲ ನೋಡೋ ಅರಳಿ ಮರಗಳಿದೆ. ಪರಿಸರ ಪ್ರೇಮಿ ಚಿಕ್ಕಣ್ಣ ಆಮ್ಲಜನಕ ಕೊರತೆಯಿಂದ ಜನರು ಸಂಕಷ್ಟಗೀಡಾಗುತ್ತಿರುವ ಹೊತ್ತಿನಲ್ಲಿ ಬೆಳೆದು ನಿಂತಿರುವ ಮರಗಿಡಗಳ ಮಹತ್ವ ಅರ್ಥವಾಗುತ್ತಿದೆ ಎಂದು ತಿಳಿಸಿದರು. ಎರಡು ವರ್ಷಕ್ಕೆ ಅಷ್ಟು ದೊಡ್ಡ ಮಟ್ಟಕ್ಕೆ ಮರ ಹಾಕಿದ್ದೀವಿ ಹಾಕಿ ಬೆಳೆಸಿದರೆ ಅಂದರೆ ತುಂಬ ದೊಡ್ಡ ವಿಚಾರ ಅದು. ಅವ್ರಿಗೆ ಯಾರು ಹಾಕಿ ಬೆಳೆಸಿ ಎಲ್ಲ ಮಾಡಿರುತ್ತಾರೆ ಇದನ್ನು ನೋಡಿ ಪ್ರತಿಯೊಬ್ಬರು ಸಹ ನಾವು ಈ ರೀತಿ ನಮ್ಮ ನಮ್ಮ ಭಾಗಗಳಲ್ಲಿ ಈ ರೀತಿ ಕೆಲಸಗಳು ಮಾಡಬೇಕು ಅಂತೇಳಿ ನನ್ನ ಅಭಿಪ್ರಾಯ. ಫ್ರೆಂಚ್ ಓಪನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಜರ್ಮನಿಯ ಅಲೆಕ್ಸಾಂಡರ್ ಜ್ವರೇವ್ ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ಆರನೇ ಶ್ರೇಯಾಂಕಿತ ಆಟಗಾರ ಜ್ವರೇವ್ ರಾತ್ರಿ ನಡೆದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ನ ಅಲೆಸಾಂಡ್ರೋ ಡೇವಿಡೋವಿಚ್ ಅವರನ್ನು 6-4, 6-1, 6-1 ನೇರ ಸೆಟ್ಗಳಿಂದ ಸೋಲಿಸಿ ಮುನ್ನಡೆ ಸಾಧಿಸಿದರು. ಮತ್ತೊಂದು ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಐದನೇ ಶ್ರೇಯಾಂಕಿತ ಗ್ರೀಸ್ನ ಸ್ಟೆಫಾನೋಸ್ ಸಿಸಿಪಾಸ್ ಸಹ ಗೆಲುವು ದಾಖಲಿಸಿ ಸೆಮಿಫೈನಲ್ ತಲುಪಿದ್ದಾರೆ. ತಮ್ಮ ಪಂದ್ಯದಲ್ಲಿ ಅವರು ಎರಡನೇ ಶ್ರೇಯಾಂಕಿತ ಆಟಗಾರ ರಷ್ಯಾದ ಡ್ಯಾನಿಯಲ್ ಮೆಡ್ವೆಡೇವ್ ಅವರಿಗೆ 6-3, 7-6, 7-5 ಸೆಟ್ಗಳಿಂದ ಆಘಾತ ನೀಡಿ ಮುಂದಿನ ಹಂತಕ್ಕೆ ತೇರ್ಗಡೆ ಹೊಂದಿದರು. ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಸ್ಲೊವೇನಿಯಾದ ತಮಾರಾ ಜಡಾನ್ಸೆಕ್ ಅವರು ಅಂತಿಮ 8ರ ಘಟ್ಟದ ಪಂದ್ಯದಲ್ಲಿ ಸ್ಪೇನ್ನ ಪೌಲಾ ಬಡೋಸಾ ಅವರನ್ನು 7-5, 4-6, 8-6 ಸೆಟ್ಗಳಿಂದ ಸೋಲಿಸಿ ಸೆಮಿಫೈನಲ್ ತಲುಪಿದರು. ಮತ್ತೊಂದು ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ರಷ್ಯಾದ ಅನಸ್ತಾಶಿಯಾ ಪಾವ್ಲಿಚಂಕೋವಾ ಅವರು ಕಜಕಿಸ್ತಾನದ ಎಲೆನಾ ರೆಬ್ಯಾಕಿನಾ ವಿರುದ್ದ 6-7, 6-2, 9-7 ಸೆಟ್ಗಳಿಂದ ಜಯಗಳಿಸಿ 4ರ ಹಂತಕ್ಕೆ ಪ್ರವೇಶಿಸಿದರು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 61 ಅಂಕಗಳ ಏರಿಕೆಯೊಂದಿಗೆ 52,337ರಲ್ಲಿ ವಹಿವಾಟು ಆರಂಭಿಸಿದೆ. ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಸಹ 17 ಅಂಕಗಳ ಏರಿಕೆಯೊಂದಿಗೆ 15,757ರಲ್ಲಿತ್ತು. ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯದಲ್ಲಿ 1 ಪೈಸೆ ಇಳಿಕೆಯಾಗಿ 72.90. ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. ಸಿಇಟಿ ಅಂಕವೇ ಅಂತಿಮ. ರಾಜ್ಯದಲ್ಲಿ ಆಗಸ್ಟ್ 28-29-30ರಂದು ಪರೀಕ್ಷೆ ನಿಗದಿ. ವೃತ್ತಿಪರ ಕೋರ್ಸ್ ಪ್ರವೇಶಕ್ಕೆ ಸಿಇಟಿ ಅಂಕ ಮಾತ್ರ ಪರಿಗಣನೆ. ನೋಂದಣಿ ದಂಧೆಗೆ ತಡೆ. ಸಬ್ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಹಣ ದುರ್ಬಳಕೆಗೆ ಕಡಿವಾಣ. ನಗದು ಡಿಡಿ ಪಾವತಿಗೆ ನಿರ್ಬಂಧ. ಖಜಾನೆ 2ಕ್ಕೆ ನೇರ ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆ. ಲಸಿಕೆ. ಕೇಂದ್ರದಿಂದ ಹೊಸ ಮಾರ್ಗಸೂಚಿ. ದೇಶಾದ್ಯಂತ ಜೂನ್ 21ರಿಂದಲೇ ಲಸಿಕೆ ನೀತಿ ಜಾರಿಗೆ. ಶೇಕಡ 75ರಷ್ಟು ಸರ್ಕಾರಕ್ಕೆ, ಶೇಕಡ 25ರಷ್ಟು ಖಾಸಗಿ ವಲಯಕ್ಕೆ. ರಾಜ್ಯದಲ್ಲಿ 3.06 ಲಕ್ಷ ಹೆಕ್ಟೇರ್ನಲ್ಲಿ ಬಿತ್ತನೆ ಪೂರ್ಣ. ಮುಂಗಾರು ಪೂರ್ವ ಮಳೆ ಅಬ್ಬರದಿಂದ ಕೃಷಿ ಚಟುವಟಿಕೆ ಚುರುಕು. ಜೋಳ, ಹೆಸರು, ಸೂರ್ಯಕಾಂತಿ, ಹತ್ತಿ, ತಂಬಾಕು ಬಿತ್ತನೆ ಶುರು. ಫ್ರೆಂಚ್ ಓಪನ್ ಕ್ವಾರ್ಟರ್ ಫೈನಲ್ಗೆ ನಡಾಲ್ ಲಗ್ಗೆ. ಮಹಿಳಾ ವಿಭಾಗದ ಸೆಮಿಗೆ ತಮಾರಾ ಅನಸ್ತಾಸಿಯಾ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಆಶಾ ಕಾರ್ಯಕರ್ತೆಯರ ಕಾರ್ಯಕ್ಕೆ ಮೆಚ್ಚುಗೆ. ಕೋವಿಡ್-19 ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಕ್ಕೆ ಮುಖ್ಯಮಂತ್ರಿ ಯಡಿಯೂರಪ್ಪ ಶ್ಲಾಘನೆ. ನಗರದಲ್ಲಿ ಮಕ್ಕಳಿಗಾಗಿ ಪ್ರತ್ಯೇಕ ಕ್ವಾರಂಟೈನ್ ಕೇಂದ್ರ. ಮೇಡಹಳ್ಳಿ ಬನ್ನೇರುಘಟ್ಟದಲ್ಲಿ ಕೇಂದ್ರ ಸ್ಥಾಪನೆ. ಸಹಾಯಧನಕ್ಕೆ ಪಿಂಚಣಿದಾರರಿಂದಲೂ ಅರ್ಜಿ. 26,000 ಕಲಾವಿದರಿಂದ ಅರ್ಜಿ ಸಲ್ಲಿಕೆ. ಸರ್ಕಾರಕ್ಕೆ ಮತ್ತಷ್ಟು ಪ್ರಸ್ತಾವನೆ. ಬಿಎಂಟಿಸಿ ಬಸ್ಗಳ ಸಂಚಾರ ಪುನಾರಂಭಿಸಲು ಭರದ ಸಿದ್ಧತೆ. 50ರಷ್ಟು ಪ್ರಯಾಣಿಕರಿಗೆ ಅವಕಾಶ. ಲಸಿಕೆ ಪಡೆದವರು ಮಾತ್ರ ಕರ್ತವ್ಯಕ್ಕೆ. ದೇಶದ ಇಂಧನ ಆಮದಿಗೆ ಎಥನಾಲ್ ಪರಿಹಾರ. ಶೇಕಡ 85ರಷ್ಟು ಇಂಧನ ಆಮದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೋವಿಡ್ ಲಸಿಕೆ ಕಾರ್ಯಕ್ರಮ ಅನುಷ್ಠಾನಕ್ಕೆ ಕೇಂದ್ರದಿಂದ ಪರಿಷ್ಕೃತ ಮಾರ್ಗಸೂಚಿ. ಉತ್ಪಾದನೆಯ ಶೇಕಡ 75ರಷ್ಟು ಲಸಿಕೆ ಖರೀದಿಸಿ ರಾಜ್ಯಗಳಿಗೆ ಉಚಿತವಾಗಿ ಹಂಚಿಕೆ.
ಶಾಲೆಗಳ ಆರಂಭಕ್ಕೂ ಮುನ್ನ ಖಾಸಗಿ ಸಂಸ್ಥೆಗಳಿಂದ ಶುಲ್ಕ ವಸೂಲಿ ಹಿನ್ನೆಲೆ ಸಂಬಂಧಿಸಿದ ಶಾಲಾ ಮಂಡಳಿ ವಿರುದ್ಧ ಕ್ರಮ ಸಚಿವ ಸುರೇಶ್ ಕುಮಾರ್ ಕೇಂದ್ರದಿಂದ ರಾಜ್ಯಕ್ಕೆ ಶೇಂಗಾ ತೊಗರಿ ಬಿತ್ತನೆ ಬೀಜಗಳ 8000 ಕಿಟ್ ಪೂರೈಕೆ ಶೀಘ್ರವೇ ರೈತರಿಗೆ ವಿತರಣೆ ಬಿಸಿ ಪಾಟಿ ಫ್ರೆಂಚ್ ಓಪನ್ ಟೆನಿಸ್ ಜ್ವರೇವ್ ಸಿಸಿಪಾ ಸೆಮಿಫೈನಲ್ ಪ್ರವೇಶ ತಮಾರಾ ಅನಸ್ತಾಸಿಯಾಗೂ 4ರ ಘಟ್ಟದಲ್ಲಿ ಸ್ಥಾನ ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು ವೀಕ್ಷಕರೇ ಈಗ ನಾನು ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೇ ಮಾಸ್ಕ್ ಧರಿಸಿ ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಸಾರ್ವಜನಿಕರು COVID-19 ಲಸಿಕೆ ಪಡೆಯುವುದು ಅಗತ್ಯ ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ನಮಸ್ಕಾರ